ಸಿಲಿಕಾನ್ ಸಿಟಿ ಬೆಂಗಳೂರಿನಲ್ಲಿ ವಾತಾವರಣವನ್ನು ಜಡ್ಜ್ ಮಾಡೋದೇ ಕಷ್ಟ ಆಗಿಬಿಟ್ಟಿದೆ. ಕಾರಣ, ಒಂದು ವಾರದ ಹಿಂದೆ ಚಳಿ ಚಳಿ ಅಂಥೇಳಿ, ಕೊರವ ಚಳಿ ಇದೆ ಅಂಥೇಳಿ ಜನ ನಡುಕ್ತಾ ಇದ್ರು. ಈಗ ನೋಡಿದರೆ ಶೆಕೆಯ ಆತಂಕ ಆರಂಭ ಆಗಿದೆ. ಯಾಕೆ ಈ ರೀತಿಯ ಬದಲಾವಣೆ ಸಣ್ಣನಾಗ್ತಾ ಇದೆ? ಬನ್ನಿ ನೋಡೋಣ. ಬೇಸಿಗೆ ಮುನ್ನವೇ ಬೆಂಗಳೂರಿಗರ ಬೆವರಿಳಿಸ್ತಾ ಇದೆ ಬಿಸಿಲು. ಫೆಬ್ರವರಿಯಲ್ಲಿ ಗರಿಷ್ಠ 31 ಡಿಗ್ರಿ ಉಷ್ಣಾಂಶ ದಾಖಲು, ಕೊನೆಯ ವಾರದಲ್ಲಿ ಇನ್ನಷ್ಟು ಬಿಸಿಲ ಧಗೆ ಫಿಕ್ಸ್. ಎಸ್, ನೆನ್ನೆ ಚಳಿಯಿತ್ತು, ಇವತ್ತು ಚೂರು ಚಳಿನೇ ಇಲ್ಲ. ಅಯ್ಯೋ, ಏನ್ ಬೆಳಗ್ಗೆ ಬೆಳಗ್ಗೆನೆ ಇಷ್ಟೊಂದು ಬಿಸಿಲು ಬಂದಿದೆ! ಫ್ಯಾನ್ ಇಲ್ಲ ಅಂದ್ರೆ ಸೆಕೆಗೆ ಇರೋಕೆ ಆಗಲ್ಲ ಅನ್ನೋ ಮಾತು ಈಗ ಸಾಮಾನ್ಯವಾಗ್ಬಿಟ್ಟಿದೆ. ಹೌದು, ಜನವರಿಯ ಬಳಿಕ ಸಿಲಿಕಾನ್ ಸಿಟಿಯಲ್ಲಿ ಬಿಸಿಲಿನ ಪ್ರಮಾಣ ನಿಧಾನವಾಗಿ ಏರಿಕೆಯಾಗ್ತಾ ಇದೆ. ಸಾಮಾನ್ಯವಾಗಿ ಫೆಬ್ರವರಿಯಲ್ಲಿ ವಾತಾವರಣ ಕೊಂಚ ಚಳಿ ಚಳಿಯಾಗೇ ಇರುತ್ತೆ, ಆದ್ರೆ ಈ ವರ್ಷ ಬಿಸಿಲು ಜಾಸ್ತಿ ಅನ್ನೋ ಫೀಲ್ ಆಗ್ತಾ ಇದೆ. ಹೌದು, ಸಮುದ್ರದ ಮೇಲ್ಮೈನಲ್ಲಿ ಸುಳಿಗಾಳಿ ಸುಮಾರು 1.5 ಕಿಲೋಮೀಟರ್ನಿಂದ 3 ಕಿಲೋಮೀಟರ್ ಎತ್ತರದಲ್ಲಿ ತನ್ನ ದಿಕ್ಕು ಬದಲಿಸಿಕೊಂಡು ವಿರುದ್ಧ ದಿಕ್ಕಿನಲ್ಲಿ ಸಾಗ್ತಾ ಇರುವ ಕಾರಣ ರಾಜ್ಯದಲ್ಲಿ, ಅದರಲ್ಲೂ ಬೆಂಗಳೂರಿನಲ್ಲಿ ಬಿಸಿಲಿನ ಪ್ರಮಾಣ ಏರಿಕೆಯಾಗಿದೆ. ಫೆಬ್ರವರಿ ಕೊನೆಯ ವಾರದಲ್ಲಿ ಈ ಉಷ್ಣಾಂಶ ಕೊಂಚ ಏರಿಕೆಯಾಗಲಿದೆಯಂತೆ. ಈ ತಾಪಮಾನ ಹೀಗೆ ಇರುತ್ತೆ, ಈ ಉಷ್ಣಾಂಶ ಬಂದು 31 ಅಥವಾ 32, ಅದಕ್ಕೆ ಮೇಲೆ ಹೋಗಲ್ಲ. ಯಾಕೆಂತಂದ್ರೆ ಸಮುದ್ರ ಮಟ್ಟದಿಂದ ಒಂದು 1.5 ರಿಂದ 3.1 ಕಿಲೋಮೀಟರ್ ಎತ್ತರವರೆಗೂ ಮಟ್ಟಗಳಿದೆ. ಆ ಮಟ್ಟಗಳಲ್ಲಿ ಒಂದು ವೃದ್ಧ ಸುಳಿಗಾಳಿ ಇದೆ, ಆಂಟಿ ಸೈಕ್ಲೋನ್ ಹೇಳ್ತೀವಿ. ಗಾಳಿ ಅಂತ ಉತ್ತರ ದಿಕ್ಕಿಂದ ಸಾಧಾರಣ ವೇಗದಿಂದ ಅಥವಾ ಒಂಚೂರು ಹೆಚ್ಚು ವೇಗದಿಂದ ಬೀಸ್ತಾ ಇದೆ. ಅಂದ್ರೆ ಸಮುದ್ರ ಮಟ್ಟದಿಂದ 1.5 ರಿಂದ 3.1 ಕಿಲೋಮೀಟರ್ ಎತ್ತರವರೆಗೂ ಉತ್ತರ ದಿಕ್ಕಿಂದ ಗಾಳಿ ಅಂತದ್ದು ಒಂದು ಸಾಮಾನ್ಯ ಸಾಧಾರಣ ವೇಗದಿಂದ ಅಥವಾ ಒಂಚೂರು ಹೆಚ್ಚು ವೇಗದಿಂದ ಬೀಸುವಂತ ವೇಳೆಗೆ ನಮಗೆ ಗರಿಷ್ಠ ಉಷ್ಣಾಂಶ ಹೆಚ್ಚಾಗಲ್ಲ, ಚಳಿಯ ಪ್ರಭಾವ ಇನ್ನೂ ಇರುತ್ತೆ. ಇವತ್ತು ನೋಡಿದ್ರೆ ಬೆಂಗಳೂರಿಗೆ 1 ಡಿಗ್ರಿ ಕಡಿಮೆ ಆಗಿದೆ. ನಿನ್ನೆ ಮೊನ್ನೆಲ್ಲ ಒಂದು 17.5, 18 ಆತರ ಇತ್ತು, ಇವತ್ತು 16 ಬಂದಿದೆ. ಸೊ ಈ ಒಂದು ವಾತಾವರಣ ಮುಂದಿನ 2-3 ದಿನಕ್ಕೆ ಇರುವ ಸಾಧ್ಯತೆಗಳಿದೆ. ಇನ್ನು ಮಾರ್ಚ್ 1 ಬೇಸಿಗೆ ಶುರುವಾಗಲಿದೆ. ಫೆಬ್ರವರಿ ಅಂತ್ಯಕ್ಕೆ ಉಷ್ಣಾಂಶದ ಆಧಾರದ ಮೇಲೆ ಬೇಸಿಗೆಯಲ್ಲಿ ಉಷ್ಣಾಂಶ ಹೆಚ್ಚಾಗುತ್ತಾ ಇಲ್ವಾ ಅನ್ನೋದು ನಿರ್ಧಾರವಾಗಲಿದೆ. ಸದ್ಯಕ್ಕೆ ವಾಡಿಕೆಯಷ್ಟೇ ಉಷ್ಣಾಂಶ ಇರೋ ಸೂಚನೆ ಇದ್ದು, ಗರಿಷ್ಠ ಪ್ರಮಾಣಕ್ಕಿಂತ 2 ಡಿಗ್ರಿ ಜಾಸ್ತಿಯಾಗುವ ಸಾಧ್ಯತೆಗಳಿದೆ. ಯಾವುದಕ್ಕೂ ಆರೋಗ್ಯದ ಕಡೆ ಕೊಂಚ ಗಮನ ಹರಿಸಿದ್ರೆ ಒಳಿತು. ಮಾರುತಿ ಪಬ್ಲಿಕ್ ಟಿವಿ, ಬೆಂಗಳೂರು.